ಕೋಲಾರ ಕ್ಷೇತ್ರದಲ್ಲಿ ಪ್ರಭು ಚವ್ಹಾಣ್ ಅವರನ್ನು ಗೆಲ್ಲಿಸಿದ್ದೇವೆ. ಅವರ ಜಾತಿ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಓದಲಿ ಅವರು, ಔರಾದ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಾಗಿತ್ತಲ್ಲ. ನಾನು ಉದ್ದಕ್ಕೂ ರಸ್ತೆ ನೋಡ್ಕೊ ಬಂದೆ. ಔರಾದ ಕ್ಷೇತ್ರದಲ್ಲೂ ಕೂಡ ಮೀನಾಕ್ಷಿ ಹೇಳಿದ್ರು ಇಲ್ಲಿಂದ ಶುರುವಾಗ್ತದೆ, ಈಶ್ವರ್ ಖಂಡ್ರೆ ಹೇಳಿದ್ರು ಇಲ್ಲಿಂದ ಶುರುವಾಗ್ತದೆ. ಎಲ್ಲ ಕಡೆ ರಸ್ತೆ ಹಾಳಾಗಿದೆ. ಒಬ್ಬ ಮಂತ್ರಿಯಾಗಿ ಇಟ್ಕೊಂಡು ಫ್ರೀಡಮ್ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ತಾಲೂಕು ಒಂದಿಂದ ಇನ್ನೊಂದು ತಾಲೂಕಿಗೆ ಕನೆಕ್ಟ್ ಆಗ್ಬೇಕಂತ ರಸ್ತೆ ಮಾಡಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಅವರು ಮಂತ್ರಿಯಾಗಿ ಇರಲಿಕ್ಕೆ ಲಾಯಕ್ಕ ನಾಲಾಯಕ್ಕ ಅಂತ. ಅವರು ಎಂ ಎಲ್ ಎ ಆಗಿರ್ಲಿಕ್ಕೆ ಲಾಯಕ್ಕ ನಾಲಾಯಕ್ಕ ಅಂತ ತಿಳಿದಿರುತ್ತಾರೆ. ನಾನು ಈ ಸಾರಿ ಬೆಳಗಾವಿನಲ್ಲಿ ಅಧಿವೇಶನ ನಡೀತಲ್ಲ, ಒಂದು ಪ್ರಶ್ನೆಯನ್ನ ಕೇಳಿದೆ ನಾನು. ನೋಡಪ್ಪ, ನಿನ್ನ ಅನುಮಾನಾಸ್ಪಡಿ ಮಿನಿಸ್ಟರ್ ಮಾಡ್ಬಿಟ್ಟಿದ್ದಾರೆ, ನಿಮ್ ತನಗಳು ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ. ಮೇಕೆಗಳು ಅಂದ್ರೆ ಗೊತ್ತಿಲ್ಲ, ಎಮ್ಮೆಗಳು ಅಂದ್ರೆ ಗೊತ್ತಿಲ್ಲ, ತನಗಳು ಅಂದ್ರೆ ಗೊತ್ತಿಲ್ಲ. ಸುಳ್ಳು ಉತ್ತರ ಕೊಟ್ಬಿಟ್ರು. ನಾನೇನಂತ ಕೇಳಿದ್ದೆ ಅಂತಂದ್ರೆ, ನೋಡಯ್ಯ ಮಿಸ್ಟರ್ ಪ್ರಭು ಚವ್ಹಾಣ್, ನೀನು ಅನುಮಾನಸ್ಪಡಿ ಮಿನಿಸ್ಟರ್, ನಾನು ಅನುಮಾನಸ್ಪಡಿ ಮಿನಿಸ್ಟರ್ ಆಗಿದ್ದೆ ಹಿಂದೆ, ನೀನು ತಪ್ಪು ಉತ್ತರ ಕೊಟ್ಬಿಟ್ಟಿದ್ಯಾ ರೈಟಿಂಗ್ ನಲ್ಲಿ. ನಿನ್ನ ಮೇಲೆ ನಾನು ಬ್ರೀಚ್ ಆಫ್ ಪ್ರಿವಿಲೇಜ್ ಮೇಲೆ, ಐ ಮೀನ್ ಬ್ರೀಚ್ ಹಾಕ್ಬಹುದು, ಬ್ರೀಚ್ ಆಫ್ ಪ್ರಿವಿಲೇಜ್ ಆಫ್ ದಿ ಹೌಸ್ ಹಾಕ್ಬಹುದು, ನಿನ್ನ ಮೇಲೆ ನೋಟಿಸ್ ಕೊಡ್ಬಹುದು. ಆದ್ರೆ ನೀನೊಬ್ಬ ಪೆದ್ದ, ಅದರಿಂದ ನಾನು ನೋಟಿಸ್ ಕೊಡೋದಿಲ್ಲ. ಫ್ರೀಡಮ್ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.